ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ಸ್ ಚಾನಲ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನ ನೋಡಿದ್ರೆ ಅಲ್ಲಿ ಫ್ರಂಟ್ ಪೇಜಲ್ಲಿ ಕೂಡ ಕೊಟ್ಟಿದ್ದಾರೆ, ಡಿಗ್ರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಬದಲಾವಣೆ ಮಾಡ್ತಾರಾ, ಏನು ವಿಷಯ, ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರಾಜ್ಯ ಸರ್ಕಾರಕ್ಕೆ ಪ್ರೊ ಜಯಕರ ಸಮಿತಿ ಬಂದ್ಬಿಟ್ಟು ಸಲಹೆ ಕೊಟ್ಟಿದ್ದಾರೆ, ಪರೀಕ್ಷೆ ಭೀತಿಗೆ ಓಪನ್ ಬುಕ್ ಎಕ್ಸಾಮ್ನ ಮಾಡಿ, ಡಿಗ್ರಿಗೆ ಮುಕ್ತ ಪರೀಕ್ಷೆಯನ್ನು ಮಾಡಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಿದು ತೆರೆದ ಪುಸ್ತಕ ಓಪನ್ ಬುಕ್ ಎಕ್ಸಾಮಿನೇಷನ್ ಏನಂದರೆ, ಈಗಾಗಲೇ ಕೆಲವು ಕೋರ್ಸ್ಗಳಿಗೆ ಮಾತ್ರ ವಿ ಟಿ ಯು ಇದನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಆದರೆ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ ಬುಕ್ ಅಥವಾ ಅದರ ಗ್ರಂಥಗಳಿಗೆ ಪರೀಕ್ಷೆಗಳನ್ನು ನೀಡೋದು ಇದು ಸಾಮಾನ್ಯ ಪಠ್ಯಪುಸ್ತಕವಾಗಿರುವುದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಆಕಾರಕ್ಕೆ ಮಾತ್ರ ಅನುಕೂಲವಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಕಾಪಿ ಮಾಡೋದು ತಪ್ಪುತ್ತದೆ. ಓಪನ್ ಬುಕ್ ಎಕ್ಸಾಮ್ ಅಂದರೆ ಕಾಪಿ ಮಾಡೋದು ತಪ್ಪಾಗಿ ತಪ್ಪುತ್ತದೆ, ಹ್ಯಾಂಡ್ ಬುಕ್ ರೀತಿ ಇರುತ್ತೆ, ವಿಶಿಷ್ಟವಾದ ಎಕ್ಸಾಮ್ ಅಂತೇಳಿ ಕೊಟ್ಟಿದ್ದಾರೆ. ಇದರಿಂದ ಏನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಮಾನಸಿಕ ದೈಹಿಕ ಆರೋಗ್ಯ ಕಡೆ ಗಮನ ಇಡಬೇಕು, ಶೈಕ್ಷಣಿಕ ನಡವಳಿಕೆಯಲ್ಲಿ ವ್ಯತ್ಯಾಸ, ಲಿಂಗ ಅಸಮಾನತೆ, ಅದೇ ರೀತಿ ಅನುಭವಿ ಆಪ್ತ ಸಹಾಯಕರ ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಮನೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ, ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ, ತೆರೆದ ಪುಸ್ತಕ ಪರೀಕ್ಷಾ ಪದ್ಧತಿ ಕುರಿತು ಅಧ್ಯಯನ ನಡೆಸ್ತೀವಿ, ಅದೇ ರೀತಿ ಉಳಿದ ಶಿಫಾರಸುಗಳನ್ನು ಕಾಲೇಜಿಗೆ ಅನುಷ್ಠಾನ ಮಾಡೋದಕ್ಕೆ ಶಿಫಾರಸು ಕೂಡ ಹೊರಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಇದೇ ರೀತಿ ಓಪನ್ ಬುಕ್ ಎಕ್ಸಾಮಿನೇಷನ್ನ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಶ್ರೇಣಿ ಯಾವ ರೀತಿ ಇರುತ್ತಂದರೆ, ಇಲ್ಲಿ ಸಿ ಜಿ ಪಿ ಎ ಬಂದು ನಿಮಗೆ ಸಂಪೂರ್ಣವಾಗಿ ಶ್ರೇಣಿ ಆಧಾರದಲ್ಲಿ ನಿಮಗೆ ಅಂಕ ನೀಡಬೇಕು ಅಂತ ಹೇಳಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತಾರತಮ್ಯ ಇರೋದಿಲ್ಲ, ಮೀನ್ಸ್ ಗ್ರೇಡ್ ವ್ಯವಸ್ಥೆ A+ B+ ಆ ರೀತಿ ಗ್ರೇಡ್ ವ್ಯವಸ್ಥೆಯಲ್ಲಿ ಮಾಡಬೇಕು. ಈ ರೀತಿ ಸಿ ಜಿ ಪಿ ಎ ರೀತಿ 8.9, 8.1, 8.2 ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಭೇದ ಭಾವ ಉಂಟಾಗುತ್ತೆ, ಅದು ಬಂದು A+ B+ ಮಾಡಿದ್ರೆ ಸಮಾನತೆ ಇರುತ್ತೆ ಅಂತ ಹೇಳಿದ್ದಾರೆ. ಆತ್ಮ ಸಮಾಲೋಚನೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಜಾಸ್ತಿ ಸಹಾಯ ಆಗೋ ಥರ ಆತ್ಮವಿಶ್ವಾಸ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ, ಓಪನ್ ಬುಕ್ ಎಕ್ಸಾಮಿನೇಷನ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತಾ ಅಂತ. ಮೀನ್ಸ್ ನಿಮಗೊಂದು ಹ್ಯಾಂಡ್ ಬುಕ್ ಇರುತ್ತೆ, ಅದರಿಂದ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಯಾವುದೇ ರೀತಿ ಕಾಪಿ ಹೊಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಾಕಷ್ಟು ನೀವು ನೋಡಿದ್ದೀರಾ, ಆದರೆ ನಿಮಗೂ ಗೊತ್ತು, ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಕಾಪಿ ಹೊಡೆದಿದ್ದಾರೋ ಅಥವಾ ಹೊಡೆದಿದ್ದಾರೆ ಅಂತ ಅಲಗೇಷನ್ ಮಾಡಿದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದನ್ನು ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಮಿತಿಗಳು ಕೂಡ ಈ ರೀತಿ ಚರ್ಚೆ ಮಾಡಿ ಹೇಳಿದ್ದಾರೆ. ಕೆಲವೊಂದು ಕಡೆ ವಿದ್ಯಾರ್ಥಿಗಳು ಕೆಲವೊಂದು ಕಡೆ ಶಿಕ್ಷಣ ಇಲಾಖೆ ಬಂದುಬಿಟ್ಟು ಕಾಪಿ ಹೊಡಿತಾಳೆ ಅಂತೇಳಿ ವಿದ್ಯಾರ್ಥಿಗೆ ಹೇಳಿದ್ರೆ ಮನನೊಂದು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಸಾಕಷ್ಟು ಸಮಸ್ಯೆ ಆಗುತ್ತೆ, ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚೇ ಆಗ್ತಿದೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಓಪನ್ ಬುಕ್ ಎಕ್ಸಾಮ್ನ ಸ್ನಾತಕ ಪದವಿ ಅಂತ ಕಾಲೇಜು ಹಂತಗಳಲ್ಲಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನಗಳಿಗೆ ಹೇಳ್ತಾ ಇದ್ದಾರೆ. ಅಂಕದ ಬದಲಿಗೆ ಗ್ರೇಡ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸೇಮ್ ಅಂಕ ಸಿ ಜಿ ಪಿ ಎ ಬದಲು ಗ್ರೇಡ್ A+ B+ C+ ಆ ರೀತಿ ಗ್ರೇಡ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಎ ಸ್ಟೂಡೆಂಟಾಗಿ, ಆ್ಯಸ್ ಎ ವಿದ್ಯಾರ್ಥಿಯಾಗಿ ನಿಮಗೆ ಯಾವ ರೀತಿ ಇಷ್ಟ, ಈ ರೀತಿ ಓಪನ್ ಬುಕ್ ಎಕ್ಸಾಮ್ ಮಾಡಿದ್ರೆ ಇಷ್ಟನೋ ಅಥವಾ ಈ ಹೆಂಗಿದೆ ಅದೇ ರೀತಿ ಇರಬೇಕು, ಈ ರೀತಿ A+ ಅದೇ ರೀತಿ ಗ್ರೇಡ್ ಸಿಸ್ಟಮ್ ಆಗಬೇಕು, ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಿಗೆ ಆಗ್ತಾಯಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಸಿಸ್ಟಮ್ಗೆ ಸರಿಯಾಗುತ್ತೋ ಇಲ್ವೋ, ವಿದ್ಯಾರ್ಥಿಗಳು ಇನ್ನೂ ಕೂಡ ಪರೀಕ್ಷೆ ಸುಲಭ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.